ಮುಂಬೈನಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಮರಾಠ ಮೀಸಲಾತಿ ನೀಡಲು ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ತಿಳಿಸಿದ್ದಾರೆ ಸರ್ವಪಕ್ಷ ಸಭೆ ಬಳಿಕ ಮಾತನಾಡಿದ ಅವರು ಸರ್ವ ಪಕ್ಷ ಸಭೆಯಲ್ಲಿ ಮರಾಠ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕೆಂದು ಎಲ್ಲರೂ ಒಪ್ಪಿ ಕಾನೂನು ಚೌಕಟ್ಟಿನೊಳಗೆ ಮತ್ತು ಇತರ ಸಮುದಾಯಗಳಿಗೆ ಅನ್ಯಾಯ ಆಗದಂತೆ ಮೀಸಲಾತಿ ನೀಡಬೇಕೆಂದು ತೀರ್ಮಾನಿಸಲಾಗಿದೆ ಜನರು ಶಾಂತಿ ಕಾಪಾಡಬೇಕು ಮತ್ತು ಸರ್ಕಾರದ ಪ್ರಯತ್ನಗಳಿಗೆ ಸಹಕರಿಸಬೇಕು ಎಂದು ಮುಖ್ಯಮಂತ್ರಿಗಳು ಮನವಿ ಮಾಡಿದರು ಮನೋಜ ಜಾರಂಗೆ ಪಾಟೀಲ್ ಅವರು ಸರ್ಕಾರದ ಪ್ರಯತ್ನದಲ್ಲಿ ನಂಬಿಕೆ ಇಡಬೇಕೆಂದು ನಾನು ವಿನಂತಿಸ್ತೇನೆ ಈ ಪ್ರತಿಭಟನೆ ಹೊಸ ದಿಕ್ಕಿನತ್ತ ಸಾಗಲು ಪ್ರಾರಂಭಿಸಿದೆ ರಾಜ್ಯದಲ್ಲಿ ನಡೆದಿರುವ ಮತ್ತು ನಡೆಯುತ್ತಿರುವ ಹಿಂಸಾಚಾರದ ಘಟನೆಗಳು ಅನ್ಯಾಯದಿಂದ ಕೂಡಿದ್ದು ಹೋರಾಟಕ್ಕೆ ಕಳಂಕ ತರ್ತಿದೆ ನಾವು ಈ ಘಟನೆಯನ್ನು ಬಲ ಬಲವಾಗಿ ತಿರಸ್ಕರಿಸುತ್ತೇವೆ ಸಾಮಾನ್ಯ ಜನರು ಅರಸ್ ಅಸುರಕ್ಷಿತ ಭಾವನೆ ಹೊಂದಬಾರ್ದು ಕಾನೂನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ಶಾಂತಿ ಕಾಪಾಡಲು ರಾಜ್ಯ ಸರ್ಕಾರದೊಂದಿಗೆ ಸಹಕರಿಸಬೇಕು ಅಂತ ಹೇಳಿದರು ಕರ್ನಾಟಕ ಬಸ್ಸಿಕ್ ಬೆಂಕಿ ಇಟ್ಟರು ಇದ್ರ ಬಗ್ಗೆ ಮಾತಾಡಲಿಲ್ಲ ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಕಳೆದ ಕೆಲ ದಿನಗಳಿಂದ ಅತಿ ದೊಡ್ಡ ಚರ್ಚೆಯನ್ನು ಅತಿ ದೊಡ್ಡ ಗಲಾಟೆಯನ್ನ ಸೃಷ್ಟಿಸಿತ್ತು ಸಾಕಷ್ಟು ಜನರ ಮೇಲೆ ನೂರಾರು ಜನರ ಮೇಲೆ ಕೇಸ್ಗಳಾಗಿದೆ ಒಟ್ನಲ್ಲಿಗೆ ಒಪ್ಕೊಂಡಿದ್ದಾರೆ ಅದು ರಾಜ್ಯ ಮಟ್ಟಗಳಲ್ಲಿ ಆಗೋಗುತ್ತೆ ಅದು ಈ ಹಿಂದೆ ಕೂಡ ಆ ವಿಚಾರದ ಮುಂದಕ್ಕೆ ಹೋಗಿದ್ರು ಹೆಜ್ಜೆ ಇಟ್ಟಿದ್ರು ಬಟ್ ಇದೇನ ಇಲ್ಲಿ ಭಾಷಾವಾರು ವೈಷಮ್ಯ ಕರ್ನಾಟಕ ಬಸ್ಗೆ ಬೆಂಕಿ ಹಾಕೋದು ಇದು ಒಳ್ಳೆದಲ್ಲ ಹಾಗೆ ತಮಿಳ್ನಾಡು ವೆಹಿಕಲ್ ಕರ್ನಾಟಕದಲ್ಲಿ ಅದು ಒಡ ಕನ್ನಡಿಗರಿಗೂ ತಮಿಳ್ನಾಡು ಒಳ್ಳೆದಲ್ಲ ಎಜುಕೇಟೆಡ್ ಆಗ್ಬೇಕು ಜನ ಅಷ್ಟೇ ಬರೀನಿಲ್ಲ ನಿಜ ಅಲ್ಲ ಯಾಕೆ ಈ ಮೀಸಲಾತಿ ವಿಚಾರ ಬಂದಾಗ ನಂಗೆ ಕೇಳ್ಬೇಕನ್ಸಿತ್ತು ಕರ್ನಾಟಕದಲ್ಲೂ ಚುನಾವಣೆ ಸಂದರ್ಭದಲ್ಲಿ ಪಂಚಮ ಸಾಲಿಯಿಂದ ಹಿಡಿದು ಎಲ್ಲವೂ ಶುರು ಆಗಿತ್ತು ಬಗೆ ಅರಿಯಲ್ಲ ಬಟ್ ಇವರು ಓಕೆ ಅಂತ ಅನ್ನೋ ರೀತಿ ಬಂದಿದ್ದಾರೆ ಕನ್ನಡದ ಹೋರಾಟ ಸಾಫ್ಟ್ ಆಗಿರುತ್ತೆ ಕನ್ನಡದಲ್ಲಿ ಹೋರಾಟ ಕರೆಕ್ಟ್